ಬೆಂಗಳೂರಿನ ನೀರಿನ ಪರವಾಗಿ ನೀವು ಬಂದಿದ್ದು ಅಭಿನಂದನೆಗಳು, ಅದು ಬಿಟ್ಟು ಬೇರೆ ಏನ್ ಮಾತಾಡ್ತೀವಿ? ನಾನು ಬೆಂಗಳೂರಿನ ನೀರಿನ ಪರವಾಗಿ ಏನು ಬಂದಿಲ್ಲ, ನಾನು ನನ್ನ ಕ್ಷೇತ್ರ ಯೋಚನೆ ಮಾಡಿ ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಏನೊಂದು 280 ಕೋಟಿ ರೂಪಾಯಿ ಯೋಜನೆ, ನೀರಾವರಿ ಯೋಜನೆ ಇವತ್ತು ಅನೌನ್ಸ್ ಆಗಿ ಟೆಂಡರ್ ಆಗಿದೆ. ಅದನ್ನು ಕೆಲಸ ಶುರು ಮಾಡಲಿಕ್ಕೆ ಕೇಳಲಿಕ್ಕೆ ಬಂದಿದ್ದೇನೆ. ಅವ್ರ ಇಲಾಖೆ ಕೂಡ, ಬೃಹತ್ ನೀರಾವರಿ ಇಲಾಖೆ ಕೂಡ ಆ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ನೋಟಿಸ್ನ ವಿಷಯ ಅವರಿಗೂ ನಮಗೂ ಸೇಮ್, ಅದು ನೋಟಿಸ್ನ ಹೌದು ನಮ್ಮದು ವ್ಯತ್ಯಾಸ, ಅವ್ರು ಓಟ್ ಹಾಕಿರ್ತಕ್ಕಂಥ ವ್ಯತ್ಯಾಸ, ನಾನು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು, ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್, ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ ನಾನು ಕೂಡ. ಹಿಮಾಚಲ ಪ್ರದೇಶದಲ್ಲಿ ಅವ್ರ ಜನ ವೋಟ್ ಮಾಡಿದಾಗ ವಿಪ್ ಕೊಡ್ತಾರೆ, ವಿಪ್ ಉಲ್ಲಂಘನೆ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಕೇಳೋದೇ ಇಲ್ಲ, ವಿಪ್ ಉಲ್ಲಂಘನೆ ಮಾಡಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾರೆ, ಇಲ್ಲ ಬಂದು ವಿಪ್ ಉಲ್ಲಂಘನೆ ಅಂತ ಹೇಳ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತೇಳಿ ನಮ್ಮ ಉತ್ತರದಲ್ಲಿ ಕಳಿಸಿ. ನಮ್ದೊಂದು 2 ಪೇಜ್ ಕಡಿಮೆ ಇರ್ಬೋದು. ನೋಡಿ, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನಮ್ಮ ಜಿಲ್ಲೆದ ಅಭ್ಯರ್ಥಿನ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಿರ್ಣಯ ತೋಳ್ ಕಾಯ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನಮ್ಮ ಅಭ್ಯರ್ಥಿ ನಿಖ್ಯ. ಮೊದಲನೇದಾಗಿ ಬೆಂಗಳೂರಿನ ನೀರಿನ ಪರವಾಗಿ ನೀವು ಬಂದಿದ್ದು ಅಭಿನಂದನೆಗಳು, ಅದು ಬಿಟ್ಟು ಬೇರೆ ಏನ್ ಮಾತಾಡ್ತೀವಿ? ನಾನು ಬೆಂಗಳೂರಿನ ನೀರಿನ ಪರವಾಗಿ ಏನು ಬಂದಿಲ್ಲ, ನಾನು ನನ್ನ ಕ್ಷೇತ್ರ ಯೋಚನೆ ಮಾಡಿ ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಏನೊಂದು 280 ಕೋಟಿ ರೂಪಾಯಿ ಯೋಜನೆ, ನೀರಾವರಿ ಯೋಜನೆ ಇವತ್ತು ಅನೌನ್ಸ್ ಆಗಿ ಟೆಂಡರ್ ಆಗಿದೆ. ಅದನ್ನು ಕೆಲಸ ಶುರು ಮಾಡಲಿಕ್ಕೆ ಕೇಳಲಿಕ್ಕೆ ಬಂದಿದ್ದೇನೆ. ಅವ್ರ ಇಲಾಖೆ ಕೂಡ, ಬೃಹತ್ ನೀರಾವರಿ ಇಲಾಖೆ ಕೂಡ ಆ ಕೆಲಸ ಕೇಳೋದಕ್ಕೆ ಬಂದಿದ್ದೇನೆ. ನೋಟಿಸ್ನ ವಿಷಯ ಅವರಿಗೂ ನಮಗೂ ಸೇಮ್, ಅದು ನೋಟಿಸ್ನ ಹೌದು ನಮ್ಮದು ವ್ಯತ್ಯಾಸ, ಅವ್ರು ಓಟ್ ಹಾಕಿರ್ತಕ್ಕಂಥ ವ್ಯತ್ಯಾಸ, ನಾನು ಅಬ್ಸೆಂಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು, ಅವರು ಕೊಟ್ಟಂತೆ ನಾನು ಕೂಡ ಎಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್, ಯಾವ್ಯಾವ ರಾಜ್ಯದಲ್ಲಿ ಎಂತೆಂಥ ಜಡ್ಜ್ಮೆಂಟ್ ಆಗಿತ್ತು ಆ ಜಡ್ಜ್ಮೆಂಟ್ಗಳನ್ನು ಕೂಡ ಕೋರ್ಟ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಮೂರನೇದಾಗಿ ಅವರು ಪ್ರಸ್ತಾಪ ಮಾಡಿದ ವಿಚಾರವನ್ನು ಅದರಲ್ಲೇ ಪ್ರಸ್ತಾಪ ಮಾಡಿದೆ ನಾನು ಕೂಡ. ಹಿಮಾಚಲ ಪ್ರದೇಶದಲ್ಲಿ ಅವ್ರ ಜನ ವೋಟ್ ಮಾಡಿದಾಗ ವಿಪ್ ಕೊಡ್ತಾರೆ, ವಿಪ್ ಉಲ್ಲಂಘನೆ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಕೇಳೋದೇ ಇಲ್ಲ, ವಿಪ್ ಉಲ್ಲಂಘನೆ ಮಾಡಲಿಕ್ಕೆ ನಿಮ್ಗೆ ಏನು ಅಧಿಕಾರ ಇದೆ ಅಂತ ಕೇಳ್ತಾರೆ, ಇಲ್ಲ ಬಂದು ವಿಪ್ ಉಲ್ಲಂಘನೆ ಅಂತ ಹೇಳ್ತಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ ಅಂತೇಳಿ ನಮ್ಮ ಉತ್ತರದಲ್ಲಿ ಕಳಿಸಿ. ನಮ್ದೊಂದು 2 ಪೇಜ್ ಕಡಿಮೆ ಇರ್ಬೋದು. ನೋಡಿ, ನಮ್ಮಿಂದ ಅಭ್ಯರ್ಥಿ ಘೋಷಣೆ ಆಗಿಲ್ಲ, ನಮ್ಮ ಜಿಲ್ಲೆದ ಅಭ್ಯರ್ಥಿನ ಘೋಷಣೆ ಆಗಲಿಲ್ಲ. ಘೋಷಣೆ ಆದ್ಮೇಲೆ ನಿರ್ಣಯ ತೋಳ್ ಕಾಯ್ತಾ ಇದ್ದೀನಿ, ಕಾಯ್ತಾ ಇದ್ದೀನಿ. ನೀವು ಎಲ್ಲೋ ಗೊಂದಲಕ್ಕೆ ಬೀಳಕ್ಕೆ ಹೋಗಬೇಡಿ, ಎಲ್ಲವೂ ಕ್ಲಿಯರ್ ಆಗತ್ತೆ. ನಮ್ಮ ಅಭ್ಯರ್ಥಿ ನಿಖ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.